नमस्कार प्रीतिय विद्यार्थिगळे, वेलकम टू मै चानल। इवत्तु नावु आरनेय तरगतिय तृतीय भाषेयागिरतक्कंत हिंदी विषयद बग्गे अभ्यास माडोण। आरनेय तरगतियल्लिरतक्कंत हिंदी विषयदल्लि पाठ आठ, पाठ आठ एंटनेय ओंदु पाठवन्नु नानु इल्लि हेळ्ता इद्देने। इवत्तु पाठद हेसरु एनप्प अंद्रे मै हम तू तुम आप। नोडि मै अंद्रे नानु, हम अंद्रे नावु, तू अंद्रे नीनु, तुम अंद्रे नीवु, आप अंद्रे नावेल्लरू। नोडी मोदलिगे नानु ई पद्यवन्नु ओदुत्तेने, हेळ्ता होग्तेने, नंतर अदन्नु ओंदे ओंदु प्यारवन्नु ओदि विवरणे माड्तेने। मै गोपाल हूँ, मै छात्र हूँ, मै स्कूल जाता हूँ। नोडी ಇಲ್ಲಿ ಕಾಣಿಸ್ತಿರತಕ್ಕಂತ ವಿದ್ಯಾರ್ಥಿಯಾರು ತನ್ನ ಪರಿಚಯವನ್ನ ಹೇಳ್ತಾ ಇದ್ದಾನೆ ಏನಂತ ಮೈ ಗೋಪಾಲ್ ಹೂ ನೋಡಿ ನಾನು ಗೋಪಾಲನ ಇದ್ದೇನೆ ಮೈ ಛಾತ್ರ ಹೂ ಛಾತ್ರ ಅಂದ್ರೆ ವಿದ್ಯಾರ್ಥಿ ಅಲ್ಲ ನಾನು ವಿದ್ಯಾರ್ಥಿ ಇದ್ದೇನೆ ಮೈ ಸ್ಕೂಲ್ ಜಾತಾ ಹೂ ನಾನು ಶಾಲೆಗೆ ಹೋಗುತ್ತೇನೆ ಇನ್ನು ಎರಡನೆಯದಾಗಿ ಮೈ ಸರಳಾ ಹೂ ಇಲ್ಲಿ ಕಾಣಿಸ್ತಿರತಕ್ಕಂತ ವಿದ್ಯಾರ್ಥಿನಿ ಯಾರಂತೆ ನಾನು ಸರಳ ಇದ್ದೇನೆ ಸರಳ ಅವಳ ಹೆಸರು ಹೌದಾ ಸರಳ ಇದ್ದೇನೆ ಮೈ ಛಾತ್ರಾ ಹೂ ನಾನು ವಿದ್ಯಾರ್ಥಿನಿ ಇದ್ದೇನೆ ನೋಡಿ ಗಮನಿಸಿ ವಿದ್ಯಾರ್ಥಿಗಳೇ ಮೈ ಲಿಖತಿ ಹೂ ನಾನು ಬರೆಯುತ್ತಿದ್ದೇನೆ ನೋಡಿ ಛಾತ್ರ ಅಂದ್ರೆ ವಿದ್ಯಾರ್ಥಿ ಹುಡುಗ ಬಾಲಕ ಛಾತ್ರಾ ಅಂದ್ರೆ ಬಾಲಕಿ ಹೆಣ್ಣು ಹೌದಲ್ವಾ ಛಾತ್ರಾ ಅಂದ್ರೆ ವಿದ್ಯಾರ್ಥಿನಿ ಛಾತ್ರ ಅಂದ್ರೆ ವಿದ್ಯಾರ್ಥಿ ಗೊತ್ತಾಯ್ತಾ ಇನ್ನು ಮೂರನೆಯದಾಗಿ ಹಮ್ ಲಡ್ಕೆ ಹೈ ನೋಡಿ ಇಲ್ಲಿ ಒಬ್ಬರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಇವರೇನಂತಾರ ಹಮ್ ಲಡ್ಕೆ ಹೈ ನಾವು ಹುಡುಗರಿದ್ದೇವೆ ಹಮ್ ಮಿತ್ರ ಹೈ ಹಮ್ ಅಂದ್ರೆ ಇಲ್ಲಿ ಬಹುವಚನ ಬಂತು ಹೌದಲ್ವಾ ಹಮ್ ಮಿತ್ರ ಹೈ ನಾವು ಸ್ನೇಹಿತರಿದ್ದೇವೆ ಹಮ್ ಪಾಠ ಪಡ್ತೆ ಹೈ ನಾವು ಪಾಠವನ್ನು ಓದುತ್ತಿದ್ದೇವೆ ಅಂತ ಹೇಳ್ತಾರೆ ಅವರು ಇನ್ನ ನೆಕ್ಸ್ಟ್ ಹಮ್ ಲಡ್ಕಿಯಾ ಹೈ ನೋಡಿ ಹಮ್ ಲಡ್ಕಿಯಾ ಅಂದ್ರೆ ಹುಡುಗಿಯರು ಬಾಲಕಿಯರು ಒಬ್ಬರಕ್ಕಿಂತ ಹೆಚ್ಚಿದ್ದಾರೆ ಲಡ್ಕಿಯಾ ನಾವೆಲ್ಲರೂ ಹುಡುಗಿಯರಿದ್ದೇವೆ ಹಮ್ ಖೇಲ್ತಿ ಹೈ ನಾವೆಲ್ಲರೂ ಆಟವಾಡುತ್ತಿದ್ದೇವೆ ಹಮ್ ಸಾಥ್ ರಹತಿ ಹೈ ನಾವೆಲ್ಲರೂ ಒಟ್ಟಾಗಿ ಇರುತ್ತೇವೆ ಜೊತೆಯಾಗಿ ಇರುತ್ತೇವೆ ಅಂತ ಹೇಳುತ್ತಿದ್ದಾರೆ ಇನ್ನ ತೂ ಮೋಹನ್ ಹೈ ಇಲ್ಲಿರ್ತಕ್ಕಂಥ ಒಬ್ಬ ಹುಡುಗನ ಪರಿಚಯವನ್ನು ಬೇರೆಯೊಬ್ಬರು ಹೇಳ್ತಾ ಇದ್ದಾರೆ ತೂ ಅಂದರೆ ನೀನು ನೀನು ಮೋಹನನಿದ್ದೀಯಾ ತೂ ದೂದ್ ಪೀತಾ ಹೈ ನೋಡಿ ನೀನು ಹಾಲನ್ನು ಕುಡಿತೀಯಾ ಅಂತ ಹೇಳ್ತಾರೆ ದೂದ್ ಪೀತಾ ಹೈ ನೀನು ಹಾಲನ್ನು ಕುಡಿತೀಯಾ ತೂ ಬಲವಾನ್ ಹೈ ಬಲವಾನ್ ಅಂದರೆ ಶಕ್ತಿವಂತ ನೀನು ಶಕ್ತಿವಂತನಿದ್ದೀಯಾ ಅಂತ ಬೇರೆಯೊಬ್ಬರು ಇನ್ನೊಬ್ಬರ ಬಗ್ಗೆ ಹೇಳೋದಕ್ಕೆ ತೂ ಅನ್ನೋದನ್ನು ಬಳಸ್ತಾರೆ ಅಂದರೆ ನೀನು ನೀನು ಮೋಹನನಿದ್ದೀಯಾ ನೀನು ಹಾಲನ್ನು ಕುಡಿಯುತ್ತೀಯಾ ನೀನು ಬಲಶಾಲಿಯಾಗಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ ಬಲವಾನ್ ಹೈ ಅಂದರೆ ಬಲಶಾಲಿಯಾಗಿದ್ದೀಯಾ ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ವಿದ್ಯಾರ್ಥಿಗಳು ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಪರಿಚಯವನ್ನೇ ಹೇಳಿಕೊಂಡರು ಆದರೆ ಇಲ್ಲಿ ಮಾತ್ರ ಏನಾಯಿತು ಬೇರೊಬ್ಬರು ಈ ಮೋಹನನ ಪರಿಚಯವನ್ನು ಹೇಳುವಾಗ ಈ ಒಂದು ತೂ ಅನ್ನುವಂಥ ಒಂದು ಅಕ್ಷರವನ್ನು ಬಳಸಿದರು ಇಲ್ಲಿ ನೋಡಿ ಎಲ್ಲರೂ ಹಮ್ ಅಂದರೆ ನಾವೆಲ್ಲರೂ ಹಮ್ ನಾವೆಲ್ಲರೂ ಮೈ ಅಂದರೆ ನಾನು ಮೈ ಅಂದರೆ ನಾನು ಗೊತ್ತಾಯ್ತಾ ಮೈ ಹಮ್ ತೂ ಅನ್ನುವಂಥ ಮೂರು ಅಕ್ಷರಗಳನ್ನು ನಾವಿಲ್ಲಿ ಶಬ್ದಗಳನ್ನು ಗಮನಿಸಿದೆವು ಇಲ್ಲಿ ನೋಡಿ ಅದೇ ಪಾಠದ ಮುಂದಿನ ಒಂದು ಪ್ಯಾರ ಏನಿದೆ ಅಂದರೆ ತುಮ್ ಕಿಸಾನ್ ಹೋ ಇಲ್ಲಿಯೂ ಕೂಡ ತೂ ಅನ್ನೋದನ್ನು ಯಾವ ರೀತಿ ಬೇರೆಯವರಿಗೆ ಬಳಸ್ತೀವಲ್ಲ ಬೇರೆಯವರು ಪರಿಚಯ ಮಾಡಿಕೊಡ್ತೀವಲ್ಲ ಹಾಗೆ ಇಲ್ಲಿ ತುಮ್ ಅನ್ನುವಂಥ ಶಬ್ದವನ್ನು ಬಳಸುತ್ತೇವೆ ತುಮ್ ಕಿಸಾನ್ ಹೋ ಅಂದರೆ ನೀನು ಒಬ್ಬ ರೈತನಿದ್ದೀಯಾ ತುಮ್ ಹಲ್ ಚಲಾತೆ ಹೋ ನೋಡಿ ನೀನು ಏನು ಮಾಡ್ತೀಯ ನೀನು ನೇಗಿಲನ್ನು ಹೊಡೆಯುತ್ತಿದ್ದೀಯ ತುಮ್ ಅನ್ನದಾತ ಹೋ ಅನ್ನದಾತ ಹೋ ಅಂದರೆ ನೀನು ನಮಗೆ ಎಲ್ಲರಿಗೂ ಅನ್ನದಾತ ಇದ್ದೀಯ ಅಂತ ಬೇರೊಬ್ಬರು ಇಲ್ಲಿ ಕಾಣಿಸ್ತಿರ್ತಕ್ಕಂಥ ರೈತನ ಬಗ್ಗೆ ಕಿಸಾನ್ ಅಂದರೆ ರೈತ ಆ ರೈತನ ಬಗ್ಗೆ ಏನು ಮಾಡ್ತಾ ಇದ್ದಾರೆ ವಿವರಣೆಯನ್ನು ಮಾಡ್ತಾ ಇದ್ದಾರೆ ತುಮ್ ಮತ್ತು ತುಮ್ ಆಪ್ ಇವುಗಳನ್ನು ಬೇರೊಬ್ಬರು ಮತ್ತೊಬ್ಬರ ಬಗ್ಗೆ ಹೇಳೋದು ತಮ್ಮ ಬಗ್ಗೆ ತಾವು ಹೇಳೋದಲ್ಲ ಆವಾಗ ಮಾತ್ರ ತೂ ತುಮ್ ಆಪ್ ಅನ್ನೋದನ್ನು ಬಳಸ್ತಾರೆ ಇನ್ನು ಮುಂದಿನ ಕೊನೆಯ ಒಂದು ಪ್ಯಾರ ಅಂದರೆ ಆಪ್
आप ಅನ್ನೋದನ್ನ ಇಲ್ಲಿ ಯಾವ ರೀತಿ ಬಳಸಲಾಗಿದೆ ನೋಡಿ ಆಪ್ ಅಧ್ಯಾಪಕ ಹೈ ನೋಡಿ ನೀವು ಅಧ್ಯಾಪಕರಿದ್ದೀರಿ ಇಲ್ಲಿ ಕಾಣಿಸ್ತಿದ್ರಲ್ಲ ನೀವು ಅಧ್ಯಾಪಕರಿದ್ದೀರಿ ಆಪ್ ಕವಿತಾ ಸುನಾತೆ ಹೈ ನೋಡಿ ನೀವು ಹಾಡುಗಳನ್ನು ಕೇಳಿಸುತ್ತೀರಾ ಆಪ್ ಲಿಖನಾ ಸಿಕಾತೆ ಹೈ ನೀವು ಬರೆಯುವುದನ್ನು ಕಲಿಸುತ್ತೀರಾ ನೋಡಿ ನೀವು ಇಲ್ಲಿ ಗೌರವ ಸೂಚಕವಾಗಿ ಈ ಪದವನ್ನು ಬಳಸಲಾಗುತ್ತದೆ ಆಪ್ ನೀವು ಅಧ್ಯಾಪಕರಿದ್ದೀರಾ ನೀವು ನಮಗೆ ಕವಿತಾ ಅಂದರೆ ಹಾಡನ್ನು ಕಲಿಸುತ್ತೀರಾ ಸುನಾತೆ ಅಂದರೆ ಕೇಳುವುದು ಲಿಖನಾ ಸಿಕಾತೆ ಹೈ ನೀವೇನು ಮಾಡ್ತೀರಾ ಬರೆಯಲಿಕ್ಕೆ ಕಲಿಸುತ್ತೀರಾ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಆಪ್ ಅನ್ನೋದು ಗೌರವ ಸೂಚಕವಾಗಿ ನಾವು ಅದನ್ನು ಬಳಸುತ್ತೇವೆ ತುಂ ಅಂದರೆ ನೀವು ಇಲ್ಲೂ ಕೂಡ ಇಲ್ಲಿ ನೀನು ಕಿಸಾನನಿದ್ದೀಯ ನೀನು ನೋಡಿ ಕಿಸಾನ್ ಹೋ ಅಂದರೆ ರೈತನಿದ್ದೀಯ ಅಂತ ಹೇಳಿದ್ದಾರೆ ಹೀಗೆ ತೂ ತುಂ ಆಪ್ ಇವುಗಳನ್ನು ನಾವು ಒಂದು ಗೌರವ ಸೂಚಕವಾಗಿ ಒಬ್ಬರು ಮತ್ತೊಬ್ಬರಿಗೆ ಹೇಳುವಂಥ ಒಂದು ಪದಗಳು ಗೊತ್ತಾಯ್ತಲ್ಲ ಈಗ ಈ ಒಂದು ಪಾಠ ಆರ್ಟ್ ಅನ್ನುವಂಥ ಒಂದು ಪೋಯಮ್ ಮುಗಿತು ಅಂದರೆ ಇಲ್ಲಿ ಪ್ರತಿಯೊಬ್ಬರ ಬಗ್ಗೆ ಏನಾಗಿದೆ ಮೂರು ಮೂರು ಸಾಲುಗಳು ಅಂದರೆ ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಆರು ಶಬ್ದಗಳು ಮೈ ಹಮ್ ತೂ ತುಮ್ ಆಪ್ ಅನ್ನುವಂಥ ಒಂದು ಶಬ್ದಗಳನ್ನು ಏನು ಮಾಡಲಾಗಿದೆ ಇಲ್ಲಿ ಪರಿಚಯಿಸುತ್ತಾ ಅವರು ತಮ್ಮ ತಮ್ಮ ಬಗ್ಗೆ ಹೇಳಿದ್ದಾರೆ ಇಲ್ಲಿ ನೋಡಿ ಮೈ ಹಮ್ ಇವುಗಳನ್ನು ಬಳಸಿದ್ದಾರೆ ಆದರೆ ತೂ ತುಮ್ ಮತ್ತು ಆಪ್ ನೋಡಿ ಈ ಮೂರು ಶಬ್ದಗಳು ತೂ ತುಮ್ ಆಪ್ ಈ ಮೂರು ಶಬ್ದಗಳನ್ನು ಏನಾಗಿದೆ ಒಬ್ಬರು ಮತ್ತೊಬ್ಬರಿಗೆ ಹೇಳುವಂಥ ಒಂದು ಗೌರವ ಸೂಚಕವಾಗಿ ಒಬ್ಬರು ಬೇರೆಯವರ ಬಗ್ಗೆ ನಮ್ಮ ಬಗ್ಗೆ ನಾವೇ ಹೇಳೋದಿಲ್ಲ ಬೇರೆಯವರಿಗೆ ಹೇಳೋದು ತೂ ಅಂದರೆ ನೀನು ಈಗ ನಾನು ಬೇರೆಯವರಿಗೆ ಹೇಳೋದು ಬೇರೆಯವರ ಬಗ್ಗೆ ನೀನು ಮೋಹನನಿದ್ದೀಯಾ ಅಂತ ಇಲ್ಲಿ ಹೇಳ್ತಾರೆ ಹೌದಲ್ವಾ ತೂ ಅನ್ನೋದನ್ನು ಬಳಸ್ತಾರೆ ಆದರೆ ಇಲ್ಲಿ ಎಲ್ಲ ಏನಾಗಿದೆ ನೋಡಿ ಮೈ ಮತ್ತು ಹಮ್ ಅನ್ನುವಂಥಲ್ಲಿ ಏನಾಗಿದೆ ಇಲ್ಲಿ ನನ್ನ ಬಗ್ಗೆ ನಾವೇ ಹೇಳೋದು ಇಲ್ಲಿ ನಾವು ಹಮ್ ಅಂದರೆ ಬಹುವಚನ ಬಂತು ಮೈ ಅಂದರೆ ಏಕವಚನ ಒಬ್ಬರೇ ಬಂತು ಹೌದಲ್ವಾ ಹೀಗೆ ಏನಾಗ್ತದೆ ಮೈ ಹಮ್ ತೂ ತುಮ್ ಆಪ್ ಅನ್ನುವಂಥ ಒಂದು ಈ ಎಲ್ಲ ಶಬ್ದಗಳನ್ನು ನಾವು ಈ ಪಾಠದಲ್ಲಿ ಕಲಿತೆವು ಇವುಗಳನ್ನು ತಿಳಿದುಕೊಂಡು ನಾವು ಮಾತನಾಡುವಾಗ ಬರೆಯುವಾಗ ಈ ಶಬ್ದಗಳ ಅರ್ಥಾನುಸಾರ ಏನು ಮಾಡಬೇಕು ಬರೆಯಬೇಕಾಗ್ತದೆ ಗೊತ್ತಾಯ್ತಾ ಇದು ಏಕವಚನದಲ್ಲಿ ಇದು ಬಹುವಚನದಲ್ಲಿ ಇದು ಕೂಡ ಏಕವಚನ ಇದು ಬಹುವಚನದಲ್ಲಿ ಇದು ಕೂಡ ಬಹುವಚನದಲ್ಲಿ ಅಥವಾ ಸಾರಿ ಏಕವಚನದಲ್ಲಿ ಅಂದರೆ ಗೌರವ ಸೂಚಕವಾಗಿ ಇದನ್ನು ಬಳಸಲಾಗುತ್ತದೆ ಗೊತ್ತಾಯ್ತಾ ಈ ರೀತಿಯಾಗಿ ನಾವು ಈ ಪಾಠವನ್ನು ತಿಳಿದುಕೊಂಡ್ವಿ ಅಲ್ವಾ ಎಲ್ಲರೂ ಎಲ್ಲರಿಗೂ ಪಾಠ ಆರ್ಟ್ ಅರ್ಥ ಆಯ್ತಲ್ವಾ ಎಲ್ಲರಿಗೂ ತುಂಬ ಧನ್ಯವಾದಗಳು